आला तेरे कदमों में मुझको अपना दे मौला, तेरे दिल में मुझे जगा दे मौला, तेरे कदमों में मुझको अपना दे मौला, तेरे दिल में मुझे जगा दे। तेरी दासी हूँ, तेरी दासी, आजच्या बहुतांश शेतकऱ्यांचा पारंपरिक शेतीवर विश्वास आहे, मात्र बेळगाव जिल्ह्यातील चिक्कोडी तालुक्यातील पोगत्यानट्टी गावातील शेतकरी शिवगौडा पाटील यांनी आगळ्या वेगळ्या पद्धतीची शेती केली आहे। शिवगौडा पाटील यांना शेतीतील काहीही माहिती नव्हती, परंतु आधुनिक शेतीबाबत माहितीपूर्व अनुभवांचा अभाव असताना देखील त्यांनी आपल्या 40 गुंठे शेतीमध्ये 80 प्रकारच्या फळांची लागवड केली आहे। चिक्कोडी तालुक्यात केळीची लागवड केली आहे, जी फारच कमी लोक करतात, कारण चिक्कोडी तालुक्यात ज्यादातर लोक केळ्याची लागवड करत नाहीत। पृथ्वी ही एक प्रयोगशाळा आहे, रसायनांमुळे पृथ्वीचे होणारे नुकसान ओळखून शिवगौडा पाटील यांनी केळीची लागवड पूर्णपणे सेंद्रिय पद्धतीने करण्याचा निर्णय घेतला व तो निर्णय त्यांनी कायमस्वरूपी ठेवला। राज्यभरातील विविध केळ्यांच्या रोपट्यांची त्यांनी लागवड केली व नामशेष झालेल्या जाती आणल्या आणि वाढवल्या। त्यामध्ये समाधान न झाल्याने त्यांनी परदेशातून केळी आणली आणि रासायनिक खतांच्या द्वारे त्यांनी शेतीतील पिकासाठी खत म्हणून वापरले। यावेळी त्यांनी अधिक माहिती दिली आहे। ನಮ್ಮ ಮಡಕತ್ತು ಒಂದು 5-6 ವರ್ಷ ಆಯ್ತು ರೀ, 2-3 ವರ್ಷ ಆಯ್ತು ಗೋವಾದಿಂದ ಬಾಗಲಕೋಟೆ ರೀ, ಬಿಜಾಪುರ ರೀ, ಜಮಖಂಡಿ ಈ ಕಡೆ ಬೆಳಗಾವಿ ರೀ, ಮತ್ತು ಮಹಾರಾಷ್ಟ್ರ ಕಡೆಯಿಂದ ಎಲ್ಲ ಜನ ಬಂದು ಒಯ್ಯತಾರೆ ನಮ್ಮ ಕಡೆ ರೀ. ಹಿಂಗೆ ಕೆಲವೊಂದೆಲ್ಲ ವೆರೈಟಿ ಭಾಳ ದೂರದಿಂದ ಬಂದು ಒಯ್ಯತಾರೆ ನಾವೆಲ್ಲ. ಅವನು ರೈತ ನಮ್ಮ ರೈತ ನಮ್ಮಲ್ಲೇ ಏನು ಬೆಳೆದಂತಲ್ಲ, ಹಂಗೆ ನಮ್ಮ ಬೇರೆ ರೈತರು ಬೆಳೆಯಲತ್ತೆ ನಂದು ಒಂದು ಆಸೆ ರೀ. ಹಿಂಗೆಲ್ಲ ಇಟ್ಕೊಂಡು ಎಲ್ಲ ರೈತರಿಗೆ ಈಗ ಬೇರೆ ಎಲ್ಲ ಕಡೆ ಹತ್ರ ಹಾಕೋರಿ, ಯಾವ್ದಾರು ಹೇಳ್ತಾರೆ ರೀ ಯಾವ್ದಾರು ಗಿಡ ಕೊಟ್ಬಿಡ್ತಾರೆ, ನಮ್ದು ಹಂಗಿಲ್ಲ ರೀ. ಎಲ್ಲ ಗ್ಯಾರಂಟಿ ಗ್ಯಾರಂಟಿ ಗಿಡ ಕೊಡ್ತಾವ್ರಿ. ತೆಂಗಿನಕಾಯಿ ಒಂದು ಈಗ 7 ಕೆಜಿ ಬರುವಂಥ ತೆಂಗಿನಕಾಯಿ ಐತ್ರಿ ನಮ್ಮ ಹತ್ರ. ಎಳ್ನೀರು ಒಂದು 2 ಲೀಟ್ರ್ ಎಳ್ನೀರು ಹಾಕುವಂಥ ಹೊಸ ಹೊಸ ವೆರೈಟಿ ಇದಾವೆ ರೀ. ಇಂಥವೆಲ್ಲ ನಮ್ಮ ರೈತರ ಬೆಲೆ ಅಂತೇಳಿ, ಯಾಕಂದ್ರೆ ಈಗೆಲ್ಲ ನರ್ಸರಿ ಹಾಕೊಂಡು ಒಂದು ಸಣ್ಣ ಕಾಯಿ ಹಾಕಿ ಅದನ್ನು ಪಾಕೆಟ್ದಾಗ ಮಣ್ಣು ಹಾಕಿ ದೊಡ್ಡ ಬ್ಯಾಗ್ ಮಾಡಿ ಅದನ್ನು ಕೊಟ್ಬಿಡ್ತಾರೆ ರೀ. ಇದು ಆಟ ಆಕೈತಿ ಇಟ್ಟಾಗೈತಿ, ಅದಕ್ಕೆ ನಾವು ಎಲ್ಲ ಗ್ಯಾರಂಟಿ ಗಿಡಗಳು ಕೊಡತ್ತೇವೆ ಸರ್ ಎಲ್ಲ ನಮ್ಮ ರೈತರಿಗೆ ರೀ. ಇದನ್ನ ರೈತರು ನಮ್ಮ ಕಡೆಯಿಂದ ಹೋದ ಸದುಪಯೋಗ ಪಡ್ಕೊಳ್ಳಿ ರೀ. ಆ್ಯಪಲ್ಲು ನಮ್ಮಲ್ಲಿ ಆಗೋಲ್ಲ ಅಂತಾರೆ, ಆ್ಯಪಲ್ ನಮ್ಮಲ್ಲಿ ಆಗಿದ್ದ ವೆರೈಟಿ ಕೊಡ್ತೇನೆ ಅವ್ರ ಮನೆ ಮುಂದೆ ಮತ್ತು ಅವ್ರ ಹೊಲದಾಗ ಆ್ಯಪಲ್ ಅದು ಬೆಳೆಸ್ಕೊಳ್ಳೋಣ. ನಾನು ಇದಾ ಸರ್ ಉದ್ದೇಶ ಇಷ್ಟ ಸರ್. ಈಗ ಸಾಂಬಾರು ಪದಾರ್ಥ ಮತ್ತು ಏಲಕ್ಕಿ ಐತ್ರಿ, ದಾಲ್ಚಿನ್ನಿ ಐತ್ರಿ, ಕಾಳುಮೆಣಸ ಮತ್ತು ಹಿಂಗೆ ಪೌಡ್ರ್ ಗಿಡ ಐತ್ರಿ, ಹಿಂಗೆಲ್ಲ ಅನೇಕ ನಮೂನಿ ಲವಂಗ ಇವೆಲ್ಲ ಅದಾವೆ ರೀ. ಮತ್ತು ಅದನ್ನು ಬಿಟ್ಟರೆ ನೀವು ಇದಕ್ಕೆ ಔಷಧಿ ಗಿಡದಾಗ ನೀವು ಹಣಂಪಲ್ ಐತ್ರಿ, ಲಕ್ಷ್ಮಣ ಪಲ್ ಹಣಂಪಲ್ ಐತ್ರಿ, ಅದು ಕ್ಯಾನ್ಸರ್ಗೆ ತುಂಬ ಅಗ್ದಿ ಬೆಸ್ಟ್ ಅಂದರೆ ಬೆಸ್ಟ್ ಐತ್ರಿ. ಯಾಕಂದ್ರೆ ಕೆಲವೊಂದೆಲ್ಲ ಜನ ಓದಾರ ರೀ, ಒಂದೊಂದು ಊಟ ಬಿಟ್ಟಾರಲ್ಲ ಈಗ ಭಾಳ ಊಟ ಮಾಡತ್ತಾರ ಕ್ಯಾನ್ಸರ್ದ, ಅಷ್ಟು ಬೆಸ್ಟ್ ಔಷಧಿ ಐತ್ರಿ. ಮತ್ತು ಶುಗರ್ಗೆ ಔಷಧಿ ಐತ್ರಿ, ಮತ್ತು ಹಿಂಗೆಲ್ಲ ಮಂದಿ ಬಂದು ಹೋಗ್ತಾರೆ ರೀ. ಮತ್ತು ಅದ್ರಾಗ ಗೆಣಸಿನ ಬೆಳೆ ಬೆಳಗಾದಾಗ ಗೆಣಸಿನ ಬೆಳೆ ಹಾಕೇನ್ರಿ, ಪಪ್ಪಾಯ ಮಾಡೇನಿ ರೀ, ಗೆಣಸಿನ ಬೆಳೆ ಹಾಕೇನು ಪಪ್ಪಾಯ ಅಂದು ನಂಗೆ ಇನ್ಕಮ್ ಬರೈತೆ ರೀ. ಮತ್ತು ಇದು ಗೆಣಸಿನ ಬೆಳೆ ಒಂದು 6 ಕಲರ್ ಐತ್ರಿ ಸರ್, 6 ಕಲರ್ ಐತ್ರಿ, ಎಲ್ಲದು ಅದನ್ನು ಇನ್ಕಮ್ ಬರುತ್ತೆ ರೀ, ಅದನ್ನು ಹೋಗ್ತಾರೆ ರೀ. ಟೋಟಲ್ ಎಲ್ಲ ಆರ್ಗ್ಯಾನಿಕ್ ಮಾಡ್ತೇನೆ ರೀ, ಬಾಳೆಹಣ್ಣು ಹೋಗ್ತಾರೆ ಹಿಂಗೆಲ್ಲ, ಅದ್ರಾಗ ಉಳ್ಳಾಗಡ್ಡಿ ಮಾಡ್ತೇನೆ ರೀ, ಕಾಯಿಪಲ್ಲೆ ಅದನ್ನು ಹೋಗ್ತಾರೆ ರೀ. ಜನ ಎಲ್ಲ ಬಂದು ಬಾಳೆಹಣ್ಣು ಹಾಕೊಂಡ್ರೆ ಅದನ್ನು ಹೋಗ್ತಾರೆ ರೀ. ಹಿಂಗೆ ಸಸಿಗಳಂತೂ ತುಂಬ ವೆರೈಟಿ ಮಾಡ್ಯಾನ ಸರ್, ಎಲ್ಲ ಬಾಳೆ ಗಿಡದಾತು ಹಣ್ಣಿನದಾತು ಎಲ್ಲ ವೆರೈಟಿ ಆಪಲ್ ಎಲ್ಲ ಸಸಿ ಸಿಗ್ತಾವೆ ನಮ್ಮ ಹತ್ರ. ದಯವಿಟ್ಟು ಯಾವ್ಯಾರ ರೈತ ಬೇಕಾದ್ರೆ ನಮ್ಮ ನಂಬರ್ಗೆ ಇದು ಮಾಡಿರಿ, ನಮ್ಮ ನಂಬರ್ ತೋರಿಸಿ ಸರ್, 8722 ರೀ, 1414 89 ರೀ. ಯಾರೇ ಬೇಕಾದ್ರೆ ನಮ್ಮಲ್ಲಿ ನಮ್ಮ ಟೆಂಪ್ರೇಚರ್ಗೆ ಪ್ರತಿಯೊಂದು ನಾವು ಗಿಡ ಕೊಡ್ತೇನೆ, ಎಲ್ಲ ಗ್ಯಾರಂಟಿ ಗಿಡ ಕೊಡ್ತೇನೆ. ದಯವಿಟ್ಟು ಆಸಕ್ತ ರೈತರು ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ ಖರೀದಿಸಬೇಕಂತ ಹೇಳಿ ಬರ್ಬೇಕು. ಹೆಂಗೆ ಬರ್ಬೇಕು ನಮ್ದು ಬರ್ಬೇಕಾರೆ ಸರ್? ನಮ್ಮ ತೋಟ ರೀ ಇದು ಬೆಳಗಾಂ ಜಿಲ್ಲೆ ಚಿಕ್ಕೋಡಿ ತಾಲೂಕು ರೀ. ನಮ್ಗೆ ಇಲ್ಲಿ ಸೆಂಟ್ರ್ ನೇರ್ ಅಂದ್ರೆ ನಮ್ಮ ತೋಟ ಬೆಳಗಾಂ ಇದು ಕಬ್ಬೂರು ಮತ್ತು ಬೆಲ್ಲದ ಬಾಗಿ ನಡಕೈತೆ ಸರ್. ನಮ್ಮ ತೋಟ ರೀ ಅಲ್ಲಿಂದ 1 ಕಿಲೋಮೀಟರ್ ಒಳಗೆ ಬಂದರೆ ಮೇನ್ ರೋಡಿಂದ ನಮ್ಮ ತೋಟ ಐತೆ ಸರ್. ನೀವು ಬಾಗೇವಾಡಿ ಈ ಕಡೆ ಹಿಂಗೆ ಹುಕ್ಕೇರಿ ಗೋಕಾಕ ಕಡಾರ್ನ ಬಂದ್ರೆ ಬಾಗೇವಾಡಿಯಿಂದ 2 ಕಿಲೋಮೀಟರ್ ರೀ. ಮತ್ತು ಈ ಕಡೆ ಕಬ್ಬೂರಿಂದ ಚಿಕ್ಕೋಡಿ ಹಿಂಗೆ ಬಾಗಲಕೋಟೆ ಹಿಂಗೆ ಆಗ್ಬೋದು, ಚಿಕ್ಕೋಡಿಂದ ರೀ ಕಬ್ಬೂರಿಂದ ರೀ 3 ಕಿಲೋಮೀಟರ್ ಬಂದರೆ ಅಲ್ಲಿ ಸ್ನೇಹನಗರ ಸಾಲ ಐತೆ ರೀ. ಅಲ್ಲಿಂದ ಸ್ನೇಹನಗರ ತೈತೆ ರೀ, ಅಲ್ಲಿಂದ ಒಳಗೆ 1 ಕಿಲೋಮೀಟರ್ ಬಂದ್ರೆ ನಮ್ಮ ತೋಟ ಐತೆ ಸರ್. ತನ್ನಿ ಹೇ ಸರ್ವ ಧ್ಯೇಯಾಶಿವಾಯ ಸಾಧಲೆ ಆಹೆ ते रेडिओ आणि टेलिव्हिजनवर प्रसारित होणारे कृषी कार्यक्रम पाहत होते आणि एक दिवशी त्यांनी सल्ला आणि सूचकांचे पालन करत केळ्याच्या झाडांची लागवड केली आहे। शिवगौडा पाटील यांनी असेही सांगितले आहे की त्यांनी
ज्या बँकेमधून कर्ज घेतले होते आता ते त्या बँकेतच लाखो रुपये जमा करतात. बेळगाव जिल्ह्यासाठी शिवगौडा पाटील हे एक उत्तम शेतकऱ्याचे उदाहरण ठरले आहेत. रवींद्र चौगुले, KNN सिटी न्यूज, चिक्कोडी.